ಹಾಯ್, ಎಲ್ರಿಗೂ ನಮಸ್ಕಾರ ಗೈಸ್. ಈ ಒಂದು ವಿಡಿಯೋ ತಮ್ಮಲ್ಲಿ ನೋಡಿದ್ರೆ ಅದು 100% ನಿಜ. ಜಸ್ಟ್ ನಿಮ್ಮ ಹತ್ರ ಕೇವಲ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ನೀವು ಪ್ರತಿ ತಿಂಗಳಿಗೆ ಮಿನಿಮಮ್ ಬಂದ್ಬಿಟ್ಟು 10-20 ಸಾವಿರ, ಅದು ಈಸಿಯಾಗಿ ಅದು ನೀವು ಮನೆಯಲ್ಲಿ ಕೂತು ಅರ್ನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದ್ರೆ, ಈಗಾಗಲೇ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನಪ್ಪ, ಜಸ್ಟ್ ಏನಲ್ಲ ತಮ್ಮನೆಲು ಆ್ಯಂಡ್ ವೀಡಿಯೋಸ್ ಅಂದರೆ ತಮ್ಮನೆಲ್ ಮತ್ತು ವೀಡಿಯೋಸ್ ಎಡಿಟ್ ಮಾಡಿ ಜಸ್ಟ್ ನೀವು 10-20 ಸಾವಿರ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ನನಗೆ ಈ ಒಂದು ಸ್ಟೆಪ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಹತ್ರ ಯಾವುದೇ ರೀತಿ ಒಂದು ಪಿ ಸಿ ಇರಬೇಕಂತೇನಿಲ್ಲ, ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಈಸಿಯಾಗಿ ನೀವು ಮನೆಯಲ್ಲಿ ಕೂತು ಅರ್ನಿಂಗ್ ಮಾಡ್ಕೊಳ್ಬೋದು. 10-20 ಸಾವಿರ ಅದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಈ ಒಂದು ತಪ್ಪದೇ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ನೀವು ಮನೇಲಿ ಕೂತು ದುಡ್ಡು ಮಾಡೋಕ್ಕಂತ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇದಕ್ಕೆ ಏನೂ ಇಲ್ಲ, ತುಂಬ ಸಿಂಪಲ್, ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟೆಪ್ನ. ಈ ಒಂದು ಸ್ಟೆಪ್ ನೋಡೋದ್ರ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಅಂಡ್ ಬಾಯ್ಸ್, ಪ್ಲೀಸ್ ಯಾರು ಲಾಸ್ ಮಾಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಆಗಿ ಬಗ್ಗೆ ಬಿಟ್ಟು ಅಣ್ಣದ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ವೀಡಿಯೋ ಈಗ ಹೊಸದಾಗಿ ಫೇಸ್ಬುಕ್ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಜಸ್ಟ್ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾ ಇರೋ, ದಯವಿಟ್ಟು ಸಪೋರ್ಟ್ ಮಾಡಿದೆ ಯಾವುದೇ ಕಾರಣಕ್ಕೂ ಮರಿಬಿಡಂತೆ. ಇವತ್ತು ಸ್ಟಾಪ್ನ ಬನ್ನಿ, ತುಂಬ ಸಿಂಪಲ್, 100% ನಿಜ. ನೀವು ಜಸ್ಟ್ ತಮ್ಮನೇ ವೀಡಿಯೋ ಮೂಲಕನೇ, ನೀವು ಎಡಿಟಿಂಗ್ ಮಾಡೋ ಮೂಲಕನೇ ನೀವು ಪ್ರತಿ ತಿಂಗಳು ಮಿನಿಮಮ್ 10-20 ಸಾವಿರ ಈಸಿಯಾಗಿ ನೀವು ಮನೆಯಲ್ಲಿ ಕೂತು ಅರ್ನಿಂಗ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ನಿಮಗೇನು ವರ್ಕ್ ಇಲ್ಲ, ಜಾಸ್ತಿ ಏನಿಲ್ಲ, ತುಂಬ ಸಿಂಪಲ್. ಯಾವ ರೀತಿ ಅಪ್ಪ ನಾವು ಈಗ ನೀವು ನೋಡ್ಕೊಳ್ಳಿ, ಆ್ಯಕ್ಚುಲಿ ಈಗಿನ ದಿನಮಾನದಲ್ಲಿ ನಿಮ್ಮ ಹತ್ರ ಒಂದು ಜಸ್ಟ್ ನಾಲೆಜ್ ಇದ್ದರೆ ಸಾಕು. ನಾಲೆಜ್ ಅಂದರೆ ಯಾವ ರೀತಿ, ಜಸ್ಟ್ ನಿಮ್ಮ ಹತ್ರ ಯಾವುದೇ ರೀತಿ ಒಂದು ಪಿ ಸಿ ಇರಬೇಕು, ನಿಮ್ಮ ಹತ್ರ ಯಾವುದೋ ಒಂದು ಲ್ಯಾಪ್ಟಾಪ್ ಇರಬೇಕಂತ ಏನೋ ಉಸ್ಕೆತಲ್ಲ, ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಕೇವಲ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಎಲ್ಲ ಮಾಡ್ಬೋದು ನೀವು ಮ್ಯಾಕ್ಸಿಮಮ್ ಬಂದ್ಬಿಟ್ಟು. ಯಾಕಪ್ಪ ನಾವ್ಬೇಕಾದ್ರೆ ಆ್ಯಕ್ಚುಲ್ ಬಂದ್ಬಿಟ್ಟು ನೀವು ಏನು ತುಂಬ ಸಿಂಪಲ್. ಈಗ ನಮ್ಮೊಂದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ಕೊಳ್ಬೋದು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದೆಲ್ಲ ಅವರೇ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರೊಂದು ವಿಡಿಯೋಗೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಸ್ವಲ್ಪ ಲೆವೆಲಲ್ಲಿ ಬೆಳೆದಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನಲ್ಲಿ ಇನ್ನೊಬ್ಬರು ಮಾಡಿಕೊಡ್ತಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಮತ್ತು ವಿಡಿಯೋ ಎಡಿಟಿಂಗ್ ಇನ್ನೊಬ್ಬರು ಮಾಡಿಕೊಡ್ತಾರೆ. ಅದು ಯಾವ ರೀತಿ, ಅವರಿಗೆ ಅವರು ಪೇಮೆಂಟ್ ಅನ್ನೋದು ಕೊಡ್ತಾರೆ, ದುಡ್ಡು ಅನ್ನೋದು ಕೊಡ್ತಾರೆ, ಇವು ಮಂತ್ಲಿ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅದೇ ರೀತಿ ಕೂಡ ನೀವು ಏನು ಮಾಡ್ಬೋದು, ಆರಾಮಾಗಿ ಈಸಿಯಾಗಿ 20 ಸಾವಿರ ಮಾಡ್ಬೋದು. ಯಾವ ರೀತಿ ಅಂದ್ರೆ ಕೇಳ್ಬೋದು, ನಿಮಗೆ ಹೇಳ್ತೇನೆ ತುಂಬ ಸಿಂಪಲ್ಲು. ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್ಲು. ಈಗ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಆ್ಯಕ್ಚುಲ್ ಮುಟ್ಟು, ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಆ್ಯಕ್ಚುಲ್ ಮುಟ್ಟು ಎಲ್ಲ ಅವರೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಕಂಟೆಂಟ್ ಸರ್ಚ್ ಮಾಡೋದು, ಒಂದು ವಿಡಿಯೋ ಎಡಿಟಿಂಗ್ ಮಾಡೋದು, ಒಂದು ವಿಡಿಯೋ ಶೂಟ್ ಮಾಡೋದು, ಒಂದು ವಿಡಿಯೋ ಅಪ್ಲೋಡಿಂಗ್ ಮಾಡೋದು, ಅವರಿಗೆಲ್ಲ ಆಗಲ್ಲ. ಅಲ್ಲಿ ನೀವೇನು ಮಾಡಬೇಕು, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಸ್ವಲ್ಪ ಒಂದು ಒಳ್ಳೆ ತಕ್ಕ ಮಟ್ಟಿಗೆ ಇದ್ದಾರಪ್ಪ ಅಂದರೆ ಅವ್ರಿಗೆ ನೀವೇನು ಮಾಡಬೇಕು, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಯಾವ ರೀತಿ ಮಾಡೋದು, ಅವ್ರ ಬಿಸ್ನೆಸ್ ಮೇಲೆ ಇದ್ದರೆ ಕಾಂಟ್ಯಾಕ್ಟ್ ಮಾಡೋದು, ಅಂದರೆ ಅಬೌಟ್ ಸೆಕ್ಷನ್ ಬಿಸ್ನೆಸ್ ಮೇಲೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಾಂದರೆ ಅವರಿಗೆ ಹಲವಾರು ಸೋಷಿಯಲ್ ಮೀಡಿಯಾಗಳು ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಈ ರೀತಿ ಅವ್ರಿಗೆ ನೀವು ಏನು ಮಾಡೋದು ಕಾಂಟ್ಯಾಕ್ಟ್ ಮಾಡೋದು, ಅವ್ರಿಗೆ ಏನಂತ ಕಾಂಟ್ಯಾಕ್ಟ್ ಮಾಡೋದು, ಸರ್ ನಾನು ಈ ರೀತಿ ಒಂದು ತಮ್ಮನೇಲಿ ಎಡಿಟಿಂಗ್ ಮಾಡ್ತೀನಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ನನ್ನ ಒಂದು ತಮ್ಮನೇಲ್ ನಿಮಗೆ ಇಷ್ಟ ಆದರೆ ನಾನು ನಿಮ್ಮಲ್ಲಿ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ನಾನು ಕೂಡ ನಿಮ್ಮ ಜೊತೆ ಕೆಲಸ ಮಾಡ್ತೇನೆ ಅಂತ ಈ ರೀತಿ ನೀವು ಹೇಳಿದರೆ ಸಾಕು. ಒಂದು ತಕ್ಕ ಮತ್ತಿಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೀವು ಏನು ಮಾಡೋದು, ಅವರಿಗೆ ಇಂಪ್ರೆಸ್ ಆಗೋ ರೀತಿ ಒಂದು ಒಳ್ಳೆ ರೀತಿ ತಮ್ಮನೇಲ್ ಪ್ರೊಫೆಷನಲ್ ಆಗಿ ತಮ್ಮನೇಲಿ ಎಡಿಟಿಂಗ್ ಮಾಡಿಕೊಡೋದು, ವಿಡಿಯೋ ಎಡಿಟಿಂಗ್ ಮಾಡಿಕೊಡೋದು, ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ ಅವ್ರು ಏನಂತಾರೆ ಮಾಡಿ ಬ್ರದರ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮುಟ್ಟು ಮ್ಯಾಕ್ಸಿಮಮ್ ಅಂದರೆ ಈಗಿನ ನಿರ್ಮಾಣದಲ್ಲಿ ನನಗೆ ಕೇಳ್ಪಟ್ಟಂತೆ, ಕಿವಿಯಲ್ಲಿ ಬಂದಂತೆ ಕೇಳ್ಪಟ್ಟಂತೆ ವಿಷಯ ಅಂದರೆ ಏನಪ್ಪ, ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ತಮ್ಮನೇಲಿ ಎಡಿಟಿಂಗ್ ಮಾಡ್ಬೇಕಾದ್ರೆ 300-400 ರೂಪಾಯಿ ತಗೋತಾರೆ. ನಾನು ಕೂಡ ತೆಲುಗು ಯೂಟ್ಯೂಬರ್ಸ್ ನೋಡಿದ್ರೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ನು 400-300 ರೂಪಾಯಿ ತಗೋತಾರೆ ಜಸ್ಟ್ ಒಂದು ತಮ್ಮನೇಲ್. ಅಷ್ಟೆಲ್ಲ ಬೇಡ ಬಿಡಿ, ಕೇವಲ ನಾವು 50 ರೂಪಾಯಿ ಹಂಗೆ ಒಂದೇ ತಮ್ಮನೇಲ್ ಮಾಡೋಣ, ಕೇವಲ 50 ರೂಪಾಯಿ ಅಂದರೆ ಜಸ್ಟ್ ಒಂದು ತಮ್ಮನೇಲ್ಗೆ 50 ರೂಪಾಯಿ. ಅದರಲ್ಲಿ ಟೆಕ್ ವೀಡಿಯೋಸ್ ಮಾಡುವಂಥ ಯೂಟ್ಯೂಬ್ ಟಿಪ್ಸ್ ಪ್ರತಿ ದಿನಕ್ಕೆ ಮಿನಿಮಮ್ 2-3 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ 3 ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಒಂದು ದಿನಕ್ಕೆ ಎಷ್ಟಾಯಿತು, ಒಂದು ತಮ್ಮನೇಲ್ 50 ರೂಪಾಯಿ ಹಂಗೆ ಹಿಡಿದ್ರು ಕೂಡ 150 ರೂಪಾಯಿ ಆಯಿತು. 150 ರೂಪಾಯಿ ಅಂದರೆ ಅದು ಜಸ್ಟ್ ಒಂದು ತಿಂಗಳಿಗೆ 30 ಡೇಸ್ಗೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ 4,000 ಮೇಲ್ಗಡುತ್ತೆ. ಇದು ಕೇವಲ ತಮ್ಮನೇಲಿ ಎಡಿಟಿಂಗ್ ಮಾಡೋದು. ತಮ್ಮನೇಲಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಹತ್ರ ನಿಮ್ಮ ಹತ್ರ ಯಾವುದೊಂದು ಪಿ ಸಿ ಇರಬೇಕು ಅಂತ ಏನಿಲ್ಲ, ಜಸ್ಟ್ ಮೊಬೈಲ್ ಫೋನ್ ಮೂಲಕ ನೀವು ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಆಗಿ ಅಂದರೆ ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಅಲ್ಲ, ನನ್ನೇ ನೋಡ್ಕೊಳ್ಳಿ, ನಾನು ಕೂಡ ಮೊಬೈಲ್ ಫೋನಿಂದ ಮಾಡ್ತೀನಿ. ಆದ್ರೆ ಬಟ್ ನಾನು ಇನ್ನೂವರೆಗೆ ಯಾವ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಏನೂ ಕೊಟ್ಟಿಲ್ಲ, ಎಡಿಟಿಂಗ್ ಎಲ್ಲ ನಾನೇ ಮಾಡ್ತೀನಿ, ಓನ್ ನಾನೇ ಮಾಡ್ತೀನಿ, ನಾನೇ ಎಡಿಟಿಂಗ್, ನಾನೇ ಶೂಟಿಂಗ್ ಎಲ್ಲ ನಾನೇ. ಯಾಕಂದರೆ ಅಷ್ಟು ನಾನು ದೊಡ್ಡವನಲ್ಲ, ಅಷ್ಟು ಕೊಡೋಷ್ಟು ಕೆಪಾಸಿಟಿನೂ ಇಲ್ಲ ನನ್ನ ಹತ್ರ. ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗೆ, ಆದರೆ ಅವ್ರಿಗೆಲ್ಲ ರೀತಿ ದಯವಿಟ್ಟು ನಿಮ್ಗೆ ಅಷ್ಟು ಕೊಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ, ನಾನು ಕೊಡೋನಷ್ಟು ದೊಡ್ಡವನಾಗಿಲ್ಲ. ನಿಮ್ಮ ಪ್ರೀತಿದೆಲ್ಲ ಸದಾಕಾಲ ಇರಲಿ ಅಷ್ಟೇ, ನನ್ನ ಕೈಯಲ್ಲಿ ನಾನು ಕಷ್ಟಪಡ್ತೀನಿ, ಇನ್ನೂ ಪಡ್ತೀನಿ. ಅದಕ್ಕೋಸ್ಕರ ನೀವೇನು ನೋಡಿ, ತಮ್ಮನೇಲಿ ಎಡಿಟಿಂಗ್ ಮಾಡೋದು ಕಳ್ಕೊಳ್ಳಿ. ತಮ್ಮನೇಲಿ ಎಡಿಟಿಂಗ್ ಮಾಡೋದು ನಿಮ್ಗೆ ಬಂದರೆ ಸಾಕು, ನಿಮ್ಮ ತಮ್ಮನೇಲು ಮತ್ತು ವಿಡಿಯೋ ಎಡಿಟಿಂಗ್ ಕೂಡ ಅದು ಹೆಚ್ಚು ಸಿಂಪಲ್. ಒಂದು ವಿಡಿಯೋ ಎಡಿಟಿಂಗ್ ಮಾಡೋದ್ರೆ ಮ್ಯಾಕ್ಸಿಮಮ್ 100 ರೂಪಾಯಿ ಅಂತ ತೊಗೋತಾರೆ. 100 ಕಾಲದ ನಾಲ್ಕು ಹೇಳೋದು ನಿಮಗೆ ಕಡಿಮೆ, ನನಗೆ
ಪ್ರತಿ ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದರೆ ವಿಡಿಯೋ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋರಿಗೆ ಇದೆ 10-20,000 20-30,000 ಇದೆ ಪ್ರತಿ ತಿಂಗಳಿಗೆ ವಿಡಿಯೋ ಎಡಿಟಿಂಗ್ ಮಾತ್ರ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನು ಮಾಡೋದು ತಮ್ಮಲ್ಲೇ ಮತ್ತು ಅಂದರೆ ತಮ್ಮನೇಲಿ ಯೂಟ್ಯೂಬ್ ತಮ್ಮನೇಲಿ ಮತ್ತು ಯೂಟ್ಯೂಬ್ ಸ್ಟುಡಿಯೋ ಎಡಿಟಿಂಗ್ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ನೀವು ಇದಕ್ಕೇನು ಜಾಬು ಹಂಗೆ ಏನೇನಿಲ್ಲ, ಜಸ್ಟ್ ನೀವು ಎಡಿಟಿಂಗ್ ನಾಲೆಜ್ ಇದ್ದರೆ ಸಾಕು. ನಿಮ್ಮ ಮೊಬೈಲಲ್ಲೇ VN ಅಪ್ಲಿಕೇಶನ್ ಕೆಲವೊಂದಷ್ಟು ಎಡಿಟರ್ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಸಿಗುತ್ತೆ, ಅದರ ಮೂಲಕ ನೀವು ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಅಂದ್ರೆ ಪ್ರೊಫೆಷನಲ್ ಆಗಿ ಎಲ್ಲ ಪ್ರಿಪೇರ್ ಆಗಿ ನೀವು ಮಾಡ್ತಾ ಇದ್ರೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಕೇಳಿದ್ರೆ 100% ನಿಮ್ಗೆ ಕೊಡ್ತಾರೆ, ಇಲ್ಲ ಅಂತ ಏನಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರು ಕೂಡ ತುಂಬ ಕಷ್ಟ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ನಾನೇ ಮೇಂಟೈನ್ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈ ರೀತಿ ಮಾಡಿ ನೀವು ತಮ್ಮನೇಲಿ 100% ನಿಜ ತಮ್ಮನೇಲಿಂದ ನೀವು ಅರ್ನ್ ಮಾಡ್ಬೋದು, 100% ಮಾಡ್ಬೋದು ನೀವು ತಮ್ಮನೇಲಿಂದ ಪ್ರತಿ ದಿನ 10-20,000 ಇದು ಕಡಿಮೆ. ಯಾಕಪ್ಪ ಅಂದ್ರೆ ನೀವು ಪ್ರತಿ ದಿನಕ್ಕೆ ಮ್ಯಾಕ್ಸಿಮಮ್ ಒಂದು 3 ವಿಡಿಯೋ ಅಂದರೆ 3 ವಿಡಿಯೋ ಎಡಿಟ್ ಮಾಡಿದರೆ ಎಷ್ಟಾಯಿತು? 300 ರೂಪಾಯಿ ಆಯಿತು. 300 ದಂಗೆ ಎಷ್ಟು? 30 ದಿನದಿಂದ ಎಷ್ಟಾಯಿತು ಲೆಕ್ಕ ಮಾಡ್ಕೊಳ್ಳಿ. ತಮ್ಮನೇಲಿ ಕೈ ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟು? 20-30,000 ಆರಾಮಾಗಿ ಈಸಿಯಾಗಿ ಮನೇಲಿ ಕೂತು ಅರ್ನ್ ಮಾಡ್ಬೋದು. ಯಾರು ಕೊಡ್ತಾರೆ? ಅದಕ್ಕೋಸ್ಕರ ದಯವಿಟ್ಟು ನೀವು ಇದನ್ನೆಲ್ಲ ಮನೆಯಲ್ಲಿ ಹೆಂಗಾದರೂ ನೀವು ವೇಸ್ಟ್ ಅಂದರೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ತುಂಬ ಜನ ಇರ್ತಾರೆ ಅಂಥವ್ರಿಗೆ ಹೇಳ್ತಾನೆ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ, ಯಾಕಂದರೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಯಾಕಂದರೆ ಇನ್ನು ಎಡಿಟಿಂಗ್ ಮತ್ತು ಎಲ್ಲ ಬತ್ತಪ್ಪ ನೀವು ತಮ್ಮನೇಲಿ ಎಡಿಟಿಂಗ್ ಮಾಡೋದಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ನೀವು ಒಬ್ಬರೇ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋಂಗಿಲ್ಲ. ಈಗ ನನ್ನ ಒಬ್ಬನೇ ನೀವು ತೊಗೊಳ್ಳ, ನನ್ನಂತ 5-6 ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಬೋದು ಅಂದರೆ ಪ್ರತಿ ದಿನಕ್ಕೆ ಮ್ಯಾಕ್ಸಿಮಮ್ ಒಂದೇ ದಿನದಲ್ಲಿ ನೀವು 1,000 ರೂಪಾಯಿ ಅರ್ನ್ ಮಾಡ್ಬೋದು ತಮ್ಮನೇಲಿಂದ. ನನ್ನ ಹತ್ರ ನಾನು ಒಬ್ಬನೇ ಅಲ್ಲ, ನನ್ನಂತ 5-6, 7-8 ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಅವ್ರು ಮೇಂಟೈನ್ ಮಾಡ್ಬೋದು. ನಿಮ್ಮ ಕೆಲಸ ಇದೆಯಲ್ಲ, ಈ ರೀತಿ ಮಾಡಿ ನೀವು ಆಟೋಮೆಟಿಕ್ ಮಾಡ್ಕೊಳ್ಬೋದು. ನಿಮಗೂ ಕೂಡ ಕಷ್ಟ ಅನ್ನೋದು ಇರುತ್ತೆ, ಆದ್ರೆ ಬಟ್ ಏನು ಮಾಡೋದು, ದುಡ್ಡು ಬೇಕಾದ್ರೆ ಏನೆಲ್ಲ ಮಾಡ್ಬೇಕಲ್ಲ ಅವನ ಕಾರಣಕ್ಕೆ ಮಾಡಿ. ಒಳ್ಳೆಯ ರೀತಿಯಲ್ಲಿ ರೀಚ್ ಆಗ್ತಾರೆ, ಒಳ್ಳೆಯ ರೀತಿಯಲ್ಲಿ ನಿಮಗೂ ಕೂಡ ಬೆಂಬಲ ಸಿಗುತ್ತೆ, ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದಂಥ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಇಷ್ಟ ಆದ ನಮ್ಮ ಒಂದು ನಮಗೆ ಖುಷಿ ಆದರೂ ಕೂಡ ನಿಮ್ಮ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇರ್ತೀನಿ ಒಳ್ಳೆಯ ರೀತಿ ವಿಡಿಯೋ ಎಡಿಟಿಂಗ್, ಒಳ್ಳೆಯ ರೀತಿ ತಮ್ಮನೇಲು ಈ ರೀತಿ ಮಾಡ್ತಾ ಹೋಗಿ ಒಂದು ಸ್ವಲ್ಪ. ಈಗ ನೀವು ನಾನು ನಿಮಗೆ ಹೇಳ್ತಾನೆ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು, ಈಗ ನಿಮ್ಮನ್ನ ಯಾರು ಕೂಡ ಸ್ಟಾರ್ಟಿಂಗ್ ತೊಗೊಲ್ಲ, ಯಾಕಂದರೆ ನೀವು ಈಗ ಪ್ರೊಫೆಷನಲ್ ಇನ್ನೂ ನಿಮಗೆ ಎಡಿಟಿವ್ ನಾಲೆಜ್ ಗೊತ್ತಿಲ್ಲ, ಜಾಸ್ತಿ ಕೋರ್ಸ್ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂದರೆ ಟೈಮ್ ಸಿಕ್ಕಂಗೆ ಸಿಕ್ಕಂಗೆ ಎಲ್ಲ ಪ್ರೊಫೆಷನಲ್ ನೀವು ಎಲ್ಲ ಎಡಿಟಿಂಗ್ ಯಾವ ರೀತಿ ಮಾಡೋದು, ಏನು ಮಾಡೋದು ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾದ ನಂತರ ಪರ್ಫೆಕ್ಟಾಗಿ ಮಾಡಿದ ತಕ್ಷಣ ನೀವು ನೋಡ್ಕೋ, ಸಣ್ಣ ಪುಟ್ಟ ಒಂದು ಕೆಲವೊಂದಷ್ಟು ಯೂಟ್ಯೂಬರ್ಸ್ ಜೊತೆ ನೀವು ಕೆಲಸ ಮಾಡಿ ಅವ್ರ ಜೊತೆ ನೀವು ಈ ರೀತಿ ವರ್ಕ್ ಮಾಡಿ ಒಂದು ಫ್ರೀಯಾಗಿ ಮಾಡ್ಕೊಳ್ಳಿ. ಅವಾಗೇನು ಸ್ಟಾರ್ಟಿಂಗ್ ಏನು ಈ ರೀತಿ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಏನು ಮಾಡಿ ಇಷ್ಟು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅದರ ನಂತರ ನೀವು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕಾಂಟ್ಯಾಕ್ಟ್ ಮಾಡಿ, ನಾವು ಸರ್ ಈ ರೀತಿ ಎಡಿಟಿಂಗ್ ಮಾಡಿ ಕೊಡ್ತೀನಿ, ನಿಮ್ಮ ಚಾನಲ್ ಕೂಡ ಎಡಿಟಿಂಗ್ ಮಾಡ್ತೀನಿ ತಮ್ಮನೇಲು, ನನಗೆ ಸ್ವಲ್ಪ ಇಷ್ಟು ಇಷ್ಟು ದುಡ್ಡು ಅಂತ ಕೊಡಿ ಸಾಕು, ನಾನು ಕೂಡ ಮಾಡಿ ಕೊಡ್ತೇನೆ ಸಾಕು. ಈ ರೀತಿ ಕೊಟ್ಟರೆ ಸಾಕು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಆಟೋಮೆಟಿಕ್ ನೀವೇನು ಮಾಡ್ಬೋದು ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ರತಿ ತಿಂಗಳು ನಿಮ್ಮ ಮಿನಿಮಮ್ ಬಂದ್ಬಿಟ್ಟು 10-20,000 ಅದು ಮನೆಯಲ್ಲಿ ಕೊತ್ತೋ ಅರ್ನ್ ಮಾಡ್ಕೊಳ್ಬೋದು, ಯಾವ ಜಾಬ್ ಕೊಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ತುಂಬ ಬೆನಿಫಿಟ್ಸ್ ಇದೆ. ಒಮ್ಮೆ ಎಡಿಟಿಂಗ್ ತಮ್ಮನೇಲಿ ಬತ್ತಪ್ಪ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೈ ಬಿಡೋದು, ಯಾಕಂದರೆ ನಿಮ್ಗೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೆಲ್ಪಿಂಗ್ ಮಾಡಿಲ್ಲ ಅಂದರೆ ನೀವು ಅಂದರೆ ನೀವೇ ಸ್ವತಃ ಏನು ಮಾಡೋದು, ಒಂದು ಫೋಟೋ ಶೂಟ್ ಅಂದರೆ ಫೋಟೋ ಶಾಪ್ ಓಪನ್ ಮಾಡೋದು, ಅಂದರೆ ಶಾಪ್ ಅಂಗಡಿ ಓಪನ್ ಮಾಡ್ಕೊಂಡು ಆಲ್ಬಮ್ಸು, ಮದುವೆ ಆಲ್ಬಮ್ಸು, ಎಂಗೇಜ್ಮೆಂಟ್ ಆಲ್ಬಮ್ಸು, ಫೋಟೋಸು, ತಮ್ಮನೇಲ್ಸು ಈ ರೀತಿ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಜೀವನದಲ್ಲಿ ಮಾಡೋ ಕೂತ್ರಂಗೆ ಏನೂ ಆಗಲ್ಲ, ಮಾಡಬೇಕು, ಕಷ್ಟಪಡಿ. ನಾವೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ನ ಮಾಡ್ತಿದ್ರೆ ನಮಗೂ ಇದಕ್ಕಿಂತ ಡಬಲ್ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಏನೆಲ್ಲ ಇದೆ ಈಗಿಂದಲೇ ಇನ್ನೊಬ್ರ ಕೈಯಲ್ಲಿ ಬಯಸ್ಕೊಳ್ಳೋದು ಏನು ಬೇಕು, ಇನ್ನೊಬ್ರು ಹಂಗೆ ಮಾಡಿ ಹಿಂಗೆ ಮಾಡಿ ಆ ಅವ್ರ ಕಂಪ್ನಿಲಿ ಅವ್ರ ಕೈಯಲ್ಲಿ ಕೆಲಸ ಮಾಡೋದು ಏನು ಬೇಕಾಗಿದೆ? ಇಲ್ಲಿ ಓನ್ ಕಂಟೆಂಟ್ ಆಗುತ್ತೆ, ಓನ್ ಇದೆ ನಿಮ್ಮದು ತಮ್ಮನೇಲಿ ಒಳ್ಳೆ ರೀತಿ ತಮ್ಮನೇಲಿ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ನಿಮಗೂ ಕೂಡ ಒಂದು ತಮ್ಮನೇಲಿ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ, ಅಷ್ಟು ಅಮೌಂಟ್ ನೀವು ತೊಗೊಂಡು ತಮ್ಮನೇಲಿ ಕಳಿಸೋದು ಶೇರ್ ಮಾಡೋದು. ಈ ರೀತಿ ಮಾಡ್ಕೋಬೇಕು, ಈ ರೀತಿ ಮಾಡ್ತಾ ಹೋದರೆ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ನಡೀತೆ, ನಿಮಗೂ ಕೂಡ ನಡೀತೆ, ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ಒಬ್ಬರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾನೆ ನೀವು 100% ಆಗಿ ತಮ್ಮನೇಲು ವಿಡಿಯೋ ಎಡಿಟಿಂಗ್ ಮಾಡಿ ಪ್ರತಿ ತಿಂಗಳು 10-20,000 ಅರ್ನ್ ಮಾಡ್ಕೊಳ್ಬೋದು. ಇದು ಕಡಿಮೆನೆ, ತುಂಬ ಜನ ಯೂಟ್ಯೂಬರ್ಸ್ ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ನ್ಯೂಸ್ ಚಾನಲ್ ನೀವು ನೋಡ್ಬೋದು, ಎಷ್ಟೋ 1,000-ಸಾವಿರಾರು ಜನ ವರ್ಕರ್ಸ್ ಇರ್ತಾರೆ, ಎಡಿಟಿಂಗು, ವಿಡಿಯೋ ಎಡಿಟಿಂಗು, ಟೈಟಲು, ಈ ರೀತಿ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಎಲ್ಲ ಪ್ರೊಫೆಷನಲ್ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನು ಜಸ್ಟ್ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ. 10-20,000 100% ಅರ್ನ್ ಮಾಡ್ಬೋದಲ್ಲ, ಈಸಿಯಾಗಿ ಅರ್ನ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬಿಡಿ. ಪ್ರತಿಯೊಬ್ಬರು ಕೂಡ ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಏನು ಮಾಡೋದು ಎಲ್ಲ ನೀವು ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ, ತಮ್ಮನೇಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. ಅದನ್ನೆಲ್ಲ ವಿಡಿಯೋ ನೀವು ನೋಡ್ಕೊಳ್ಳಿ. ನಂದು ಅಷ್ಟೇ ಅಲ್ಲ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕೂಡ ಕೆಲವೊಂದಷ್ಟು ಯೂಟ್ಯೂಬರ್ಸ್ ವಿಡಿಯೋ ಮಾಡಿರ್ತಾರೆ, ಅದನ್ನೆಲ್ಲ ಪ್ರೊಫೆಷನಲ್ ಆಗಿ ನೀವು ನೋಡ್ಕೊಳ್ಳಿ. ನಂದು ಅಷ್ಟೇ ನೋಡ್ಬೇಕಂತೇನಿಲ್ಲ, ಅದನ್ನೆಲ್ಲ ನೀವು ನೋಡ್ಕೊಂಡು ನಿಮಗೆ ಎಲ್ಲ ಮೈಂಡಲ್ಲಿ ಶೇರ್ ಮಾಡ್ಕೊಂಡು ಒಳ್ಳೆ ರೀತಿ ಒಂದು
ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ ಮುಂಚೆ ಪ್ರತಿಯೊಬ್ಬರ ಕಡೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಅಂತ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಎಲ್ಲ ಕೂಡ ಜನದ ಮಾತ್ರ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತಾನೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ಜಸ್ಟ್ ಒಂದು ಲೈಕ್ ಮಾಡ್ಕೊಂಡು ಮುಗಿಸ್ತೀವಿ ಪ್ರತಿಯೊಬ್ಬರು ಕೆಂಟ್ ಎಕ್ಸ್ಪ್ಲೇನ್ ಎಲ್ಲ ಕೂಡ ಜನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಯ್.